ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇದ್ದೀನಿ. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಈಗ ಅವನು ಎಸ್ಪೆಷಲ್ ರಿಪೋರ್ಟ್ ಬರಬೇಕು ಅಂತ ಹೇಳಿ ಹೈದರಾಬಾದಿಗೆ ಕಳಿಸಿದ್ದಾರೆ. ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದ್ರೆ ನನ್ನ ಬೆನ್ಮುಳೇನೆ ಸರ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರದಲ್ಲಿ ಸರ್ಕಾರ ಬೆಳಗ್ಗೆ 7 ಗಂಟೆ ಸುಮಾರಿಗೆ ವಿಷಯ ಬಂತು. ನಮ್ಮ ಮಂಜುನಾಥ್ ಅನ್ನೋರು ಅಭಿಯಂತ ಕರೀತಾರೆ, ಹೆಸರು ಅಭಿಯಂತ. ಯಾವ ಕಾರಣಕ್ಕಿಂತ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಯಾರನ್ನು ದೂರಬೇಡಿ. ಏನು ಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣೆಯಾಗಿರ್ತೇವೆ. ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ. ಅದಕ್ಕೆ ಯಾರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ಟತಕ್ಕಂಥದ್ದಕ್ಕೆ, ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದ್ದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ ಅಧಿಕಾರಕ್ಕೆ ಅಂದ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ. ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರ. ಹಾಗಾಗಿ ಅವರು ನಿವೃತ್ತಿ ಮಾಡಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮಗೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿದ್ದಾಗಲೂ ಕೂಡ 90,000 ಮಿನಿಮಮ್ ನಂಬರ್ ಏನಿದೆ, 87,000 ಒಂದು ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ, ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಯಾಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಒಂದು ದಿವಸ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ. ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆ ಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನ ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ಒಂದು ದೇಶವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುವಂತೆ ಎಲ್ಲರ ಕೈಯಲ್ಲಿ ಮಾಡುವಂಥದ್ದು ನಿಮ್ಮದಾಗಿದೆ. ನೀವು ಮಾಡಿದರೆ ಎಲ್ಲ ಕೆಲಸನೂ ಒಳ್ಳೆಯದಾಗಲಿಕ್ಕೆ ಸಾಧ್ಯತೆ ಇದೆ. ಅದರಂತೆ ಸೇವಾಕರ್ತರಾದಂಥ ಸೇವಾರ್ಥಿಗಳು ಸಹ ಇದಕ್ಕೆ ಹೆಚ್ಚಿನ ಒಂದು ಆಶಯವನ್ನು ಇಟ್ಟು ಇದನ್ನು ಬೆಳೆಸಬೇಕು, ಉಳಿಸ್ಬೇಕು. ಮಡಿವಾಳ ಸೇವಾಚಾರ್ಯರ ಹೆಸರು
ಅಜರಾಮರವಾಗಿ ಇಡಬೇಕು ಅನ್ನುವಂಥ ಆಸೆ ನಮ್ಮದು ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ಪತ್ರಿಕಾ ಮಾಧ್ಯಮವನ್ನು ಸೇವಾರ್ಥಿಗಳನ್ನು ಅಧ್ಯಕ್ಷರನ್ನು ಕರೆದಿದ್ದಾಗಿದೆ. ಅದೇ ಥರನಾಗಿ ಮುಂಬರುವ ಈಗ ಸದ್ಯದಲ್ಲೇ ಬರುವ ಪುಣ್ಯಾರಾಧನೆ ಕಾರ್ಯಕ್ರಮ, ಈ ಪುಣ್ಯಾರಾಧನೆ ಕಾರ್ಯಕ್ರಮದೊಳಗೆ ಗುರು ಪಟ್ಟಾಧಿಕಾರ, ಅದಕ್ಕೆ ಯಾಕೆ ಈ ಗುರು ಪಟ್ಟಾಧಿಕಾರ ಮಾಡ್ತೇವೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಈಗ 3-4 ಸಲ ನನಗೆ ಪ್ರಾಣ ಹೋಗಿ ಪ್ರಾಣ ಬಂದೈತಿ. ಬಂದೈತಂದ್ರೂ ಮುಂದೆ ಅದು ಹೋಗಬಾರ್ದು, ಪೂರ್ಣ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಮುಂದೆ ಆಗುವಂಥ ಕೆಲಸ ಸರಳವಾಗಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಮ್ಮಿಕೊಂಡಿದ್ದಕ್ಕೆ ತಾವೇಗಳೆಲ್ಲ ಭಾಗಿಗಳಾಗಿ ಇದನ್ನು ಸಹಕರಿಸಿಕೊಂಡು ಒಬ್ರಿಗೊಬ್ಬರು ಹೊಂದಿಕೊಂಡು ನಿಮ್ಮ ಥರ ಮಠದ ಒಂದು ಜೀರ್ಣೋದ್ಧಾರ, ಮುಂಬರುವ ಶ್ರೀಗಳಲ್ಲಿ ಒಳ್ಳೆಯ ಒಂದು ಒಳಿತಾದ ಒಂದು ಮಾರ್ಗ, ನಿಮಗೆ ಅವ್ರಿಗೆ ಏನು ತಿಳಿದಿಲ್ಲ ಅದನ್ನು ಮಾರ್ಗವನ್ನು ಸೂಚನೆ ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಕೆಲಸ ವೈದಿಕ ವೃಂದದವರಾಗಲಿ ಪತ್ರಿಕಾ ಮಾಧ್ಯಮದವ್ರದಾಗಲಿ ನಿಮ್ಮೆಲ್ಲರಿಗೂ ಇದೆ. ಆ ಭಾರ ನೀವು ಹೊತ್ತು ಈ ಸೇವಾರ್ಥಿಗಳು ಸಹ ಆ ಭಾರವನ್ನು ಹೊತ್ಕೊಂಡು ನಡೆದಿದ್ದಾದರೆ ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮ ಮಠಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆಕ್ರೋಶಕ್ಕೆ ಆರಾಮ ನೀಡ್ತಾ ಇದ್ದೇವೆ. ಪಾರ್ಟಿ ಯು ಪಿ ಎ ಸರ್ಕಾರ ಒಂದು ರೀತಿಯಲ್ಲಿ ಇದಕ್ಕೊಂದು ಮತ್ತು ಎಲ್ಲವನ್ನೂ ಅವತ್ತಿನ ಗುಜರಾತ್ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ಪ್ರಯತ್ನ ಎಲ್ಲ ಒಂದು ಆಕ್ಸಿಡೆಂಟ್ ಅಂತ ಮಾಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಇದರ ಮತ್ತು ಅವತ್ತಿನ ಕೆಲವು ಮಾಧ್ಯಮಗಳು ಹೀಗೆ ವರ್ತಿಸ್ತಾ ಇರೋದು ಅನ್ನೋದು ಈ ಒಂದು ಸತ್ಯವನ್ನು ಜನರ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಸಾಬರಮತಿ ಎಕ್ಸ್ಪ್ರೆಸ್ ಸಾಬರಮತಿ ಈ ಒಂದು ಚಲನಚಿತ್ರವಾಗಿದೆ. ಸರಿಯಾದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಈ ಚಲನಚಿತ್ರವನ್ನು ನೋಡಬೇಕು ಅನ್ನೋದು ನನ್ನ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖ ಅನಿಸ್ಬೋದು, ಯಾಕೆ ಹಾಕಿದ್ರಪ್ಪ ಅಂತ ಅನಿಸ್ಬೋದು, ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಚಿತ್ರ ನಿರಂತರ ನೋಡ್ತಾ ಇರ್ರಿ, ಹೇ ಚಿತ್ರ ನೀವು ಸತ್ಯದ ಕೈಗಳಿಗೆ ಮೊದಲಿರುವ